ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮದರ್ ಆ್ಯಂಡ್ ಹರ್ ಪ್ರಿನ್ಸಸ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ, ಹೇಳಬೇಕಾದ್ರೇ ಲೇಟ್ ಆಯಿತು. ಎದ್ದು ಬ್ರಷ್ ಮಾಡಿ ವಾಕ್ ಮಾಡಿ ಈಗ ಒಳಗಡೆ ಬಂದಿದ್ದೀನಿ. ತುಂಬ ಹೊಟ್ಟೆ ಹಸಿತಾ ಇದೆ. ತಿಂಡಿ ತಿನ್ನೋಣ ಅಂದರೆ ಋತು ಹೇಳಲಿಲ್ಲ. ಅವಳನ್ನು ಎತ್ತಿ ಬ್ರಷ್ ಮಾಡೋದಕ್ಕೆ ಕಳಿಸಿ ತಿಂಡಿ ರೆಡಿ ಮಾಡೋಣ. ತಿಂಡಿಗೆ ಇವತ್ತು ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ, ಅವಳ ಫೇವ್ರೇಟ್. ಅವಳು ಬರೋದೊಳಗೆ ಮಸಾಲೆ ದೋಸೆ ಮಾಡೋಣ. ಅದಕ್ಕೂ ಮೊದಲು ಇಬ್ಬರು ನನ್ನ ಬ್ರೇಕ್ಫಾಸ್ಟಿಗೆ ಕಾಯ್ತಾ ಇದ್ದಾರೆ, ಅವ್ರು ಯಾರು ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ಫ್ರೆಂಡ್ಸ್. ಆ ಇಬ್ಬರು ಮೆಂಬರ್ ಯಾರು ಅಂತ ನಾನು ತೋರಿಸ್ತೀನಿ ನೋಡಿ. ಇವರೇ ಇಬ್ಬರು. ನಾನು ಹಾಕದೇ ಇದ್ರೂ ಅವ್ರು ನನಗೆ ಕರೆದು ತಿಂಡಿ ಹಾಕಿಸ್ಕೊಳ್ತಾರೆ ದಿನ. ಬನ್ನಿ ಈಗ ಋತು ನೇಳ್ಸೋಣ. ಈಗ ಋತು ರೂಮ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಇನ್ನೊಂದು ವಿಡಿಯೋ ಮಾಡಿ ನಮ್ಮ ಮನೆ ತೋರಿಸ್ತೀನಿ ನೋಡಿ. ಇದೇ ನನ್ನ ಋತು ರೂಮ್ ನೋಡಿ, ಇನ್ನೂ ಹೇಳಲಿಲ್ಲ. ಅವಳು ಇದು ಅವಳು ಸ್ಟಡಿ ಟೇಬಲ್. ಅದು ಕ್ಲಾಕ್ ನೋಡಬೇಡಿ, ಅದು ನಿಂತುಬಿಟ್ಟಿದೆ. ಋತು, ಗುಡ್ ಮಾರ್ನಿಂಗ್. ಅವಳಿಗೆ ಡಿಸ್ನಿ ಪ್ರಿನ್ಸಸ್ ಅಂದರೆ ತುಂಬ ಇಷ್ಟ ನೋಡಿ. ಇಲ್ಲೆಲ್ಲ ಸ್ಟಿಕ್ಕರ್ ಹಾಕ್ಸಿಕೊಂಡಿದ್ದಾಳೆ. ಅಷ್ಟು ಅಲ್ಲದೆ ಅವಳಿಗೆ ಬಾರ್ಬಿನೂ ಬಾರ್ಬಿ ಫ್ಯಾನ್ ಅವಳ ಅಪ್ಪನ ಹತ್ರ ಹೇಳಿ ಹಾಕಿಸ್ಕೊಂಡಿದ್ದಾಳೆ. ಇದು ಡೊರೆಮಾನ್ ಫ್ಯಾನ್. ಋತು ಹೇಳು, ಬ್ರಷ್ ಮಾಡೋದಕ್ಕೆ ಹೋಗು. ನಿಮಗೆ ಮಸಾಲೆ ದೋಸೆ ಮಾಡಿಕೊಡ್ತೀನಿ ಹೇಳು. ಅವಳಿಗೆ ಇನ್ನೊಂದು ವಿಷಯ ಅಂದರೆ ಅವಳಿಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ನೋಡಿ. ಅವಳ ರೂಮ್ ಫುಲ್ ಪಿಂಕ್, ವಾರ್ಡ್ರೋಬ್ ಪಿಂಕ್, ಆಮೇಲೆ ಸ್ಟಡಿ ಟೇಬಲು ಎಲ್ಲ ಪಿಂಕ್, ಕರ್ಟನ್. ಫ್ರೆಂಡ್ಸ್, ಮಸಾಲೆ ದೋಸೆ ಮಾಡೋದಕ್ಕೂ ಮೊದಲು ನಾನು ಮೊದಲೇ ಬಾಜಿ ರೆಡಿ ಮಾಡಿಟ್ಕೊಂಡಿದ್ದೀನಿ, ದೋಸೆ ಬ್ಯಾಟರ್ ರೆಡಿ ಮಾಡಿಕೊಂಡಿಟ್ಕೊಂಡಿದ್ದೀನಿ. ಇದ್ರ ವಿಡಿಯೋನ ನಾನು ತೋರಿಸ್ತೀನಿ. ಮಸಾಲೆ ದೋಸೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉದ್ದಿನಬೇಳೆ, ಅಕ್ಕಿ, ತೊಗರಿಬೇಳೆ. ಉದ್ದಿನಬೇಳೆ ಎಷ್ಟು ತಗೊಳ್ತೀವಿ, ಒಂದು ಕಪ್ ಉದ್ದಿನಬೇಳೆ ತಗೊಂಡ್ರೆ ಅದರ ಒಂದೂವರೆ ಕಪ್ನಷ್ಟು ಅಕ್ಕಿ ನೆನೆಸ್ಬೇಕು. ಆಮೇಲೆ ಕಾಲು ಕಪ್ನಷ್ಟು ತೊಗರಿಬೇಳೆ. ತೊಗರಿಬೇಳೆ ಯಾಕೆ ತಗೊಂಡಿದ್ದೇನೆಂದರೆ ದೋಸೆ ಬ್ರೌನ್ ಕಲರ್ ಬರೋದಕ್ಕೋಸ್ಕರ ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೀಗ ನೆನೆಸಿಡೋಣ. ಉದ್ದಿನಬೇಳೆನ ಬೇರೆಯಾಗಿಯೇ ನೆನೆಸ್ಬೇಕು. ಆಮೇಲೆ ಅಕ್ಕಿನ ಬೇರೆ ಪಾತ್ರೆಯಲ್ಲಿ ನೆನೆಸ್ಬೇಕು. ಇನ್ನು ಸ್ವಲ್ಪ ನೀರು ಬೇಕು, ಹಾಕ್ತೀನಿ ಅದಕ್ಕೆ. ಈ ಉದ್ದಿನಬೇಳೆಗೇನೆ ತೊಗರಿಬೇಳೆ ಹಾಕಿ ಒನ್ ಅವರ್ ನೆನೆಸಿಟ್ರೆ ಸಾಕು. ಇದೆರಡನ್ನು ಬೇರೆ ಬೇರೆಯಾಗಿ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕು ಉದ್ದಿನಬೇಳೆನ. ಅಕ್ಕಿನ ನುಣ್ಣಗೂ ಅಲ್ಲ, ತರಿ ತರಿಯಾಗೂ ಅಲ್ಲ, ಮೀಡಿಯಮ್ ಆಗಿ ರುಬ್ಕೊಳ್ಬೇಕು. ಅಂದರೆ ಬೊಂಬೆ ರವ ಹೇಗೆ ಬರ್ತದೆ ನೋಡಿ, ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಬಿದರೆ ದೋಸೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಮತ್ತು ಇನ್ನೊಂದು, ನಾನು ನಮ್ಮ ಮನೆ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೆಂಪಗಿದೆ, ಬೇರೆ ಯಾವುದೇ ಅಕ್ಕಿನೂ ಆಗ್ತದೆ. ಇದು ನಮ್ಮ ಮನೆ ಅಕ್ಕಿ ಆಗಿದ್ದರಿಂದ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮಸಾಲೆ ದೋಸೆ ಬಾಜಿ ಮಾಡೋದಕ್ಕೆ ಮೊದಲಿಗೆ ಬಟಾಟೆ ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸು, ಆಮೇಲೆ ಉದ್ದಿನಬೇಳೆ, ಸಣ್ಣ ತುಂಡು ಹಿಂಗು ತಗೊಂಡಿದ್ದೀನಿ, ಕಡಲೆಬೇಳೆ, ಕರಿಬೇವು, ಆಮೇಲೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ
ಹಿಂಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸಾಸಿವೆ, ನೆಕ್ಸ್ಟ್ ಕಡಲೆಬೇಳೆ, ಈಗ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಈಗ ಹಸಿಮೆಣಸು, ಈಗ ಕರಿಬೇವು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ, ಇದು ಹೆಚ್ಚು ಫ್ರೈ ಆಗ್ಬೇಕಂತಿಲ್ಲ, ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು, ಹೆಚ್ಚು ಫ್ರೈ ಆದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ. ಈಗ ಬಟಾಟೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಟಾಟೆ ಬೇಯಿಸಿ ಹಾಕ್ತಾರೆ, ನಾನು ಇದರಲ್ಲೇ ಬೇಯಿಸ್ಕೊಳ್ತೀನಿ, ಯಾಕಂದರೆ ಉಪ್ಪು ಸರಿಯಾಗಿ ಇಟ್ಕೊಳುತ್ತೆ ಅಂತ. ಇದಕ್ಕೀಗ ಉಪ್ಪು ಆ್ಯಡ್ ಮಾಡ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡೋಣ, 15 ನಿಮಿಷ ಬೇಯಲಿ. ಬನ್ನಿ, ಈಗ ಇದು ಬೆಂದಿದೆಯಾ ನೋಡೋಣ. ಬೆಂದಿದೆ, ಆದರೆ ಇನ್ನು ಸ್ವಲ್ಪ ಡ್ರೈ ಆಗಲಿ. ಸಾರಿ ಫ್ರೆಂಡ್ಸ್, ಆವಾಗ ನಾನು ಅರಶಿನ ಹಾಕೋದಕ್ಕೆ ಮರ್ತುಬಿಟ್ಟಿದ್ದೆ, ಈಗ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಆಗಿದೆ. ಬಟಾಟೆ ಇದರಲ್ಲೇ ಬೇಯಿಸಿದರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ ಅಂತ ನಾನು ಇದರಲ್ಲೇ ಬೇಯಿಸ್ಕೊಳ್ಳುತ್ತೇನೆ. ಫ್ರೆಂಡ್ಸ್, ಈಗ ಬಾಜಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಉದ್ದಿನ ಬೇಳೆನ ರುಬ್ಕೊಂಡಿಟ್ಕೊಂಡಿದ್ದೀನಿ, ಅಕ್ಕಿನ ನೋಡಿ ಕಾಣಿಸ್ತಾ ಇದೆಯಾ, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು, ನುಣ್ಣಗಲ್ಲ ತರಿ ತರಿನೂ ಅಲ್ಲ, ಕಾಣಿಸ್ತಾ ಇದೆಯಾ? ಇಷ್ಟಾದರೆ ಸಾಕು. ಇದನ್ನು ಅಕ್ಕಿನೂ ಈ ಉದ್ದಿನ ಬೇಳೆಗೆ ಮಿಕ್ಸ್, ಉದ್ದಿನ ಹಿಟ್ಟಿಗೆ ಮಿಕ್ಸ್ ಮಾಡಿ ಈಗ ಮುಚ್ಚಿಡ್ತೇನೆ ನಾಳೆ ಬೆಳಿಗ್ಗೆ ದೋಸೆ ಮಾಡೋದಕ್ಕೆ. ಈಗ ಪ್ಯಾನ್ ಬಿಸಿಯಾಗಿದೆ, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ತೆಳ್ಳಗೆ ಹಾಕ್ಕೊಳ್ಬೇಕು. ಆಮೇಲೆ ಎಣ್ಣೆ ಹಾಕ್ಕೊಳ್ಬೇಕು, ಎಷ್ಟು ಎಣ್ಣೆ ಹಾಕ್ತೇವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಬಾಜಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಾಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದ್ರ ಜೊತೆ ನಾನು ಅಪ್ಪನೂ ಮಾಡಿದ್ದೆ, ಅಪ್ಪ ಅಂದರೆ ನಮ್ಮ ಕಡೆ ಅಪ್ಪ ಅಂತಾರೆ, ಅದನ್ನು ಇದೇ ಬ್ಯಾಟರಲ್ಲಿ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ದೋಸೆ ರೆಡಿಯಾಗಿದೆ. ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ,
ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.